ಇನ್ನು ಪರಿಷತ್ ಚುನಾವಣೆಯಲ್ಲಿ ಅತೃಪ್ತ ಶಾಸಕರಿಂದ ಅಡ್ಡಮತದಾನದ ಭೀತಿ ಇದೀಗ ಶುರುವಾಗಿದೆ. ಅತೃಪ್ತ ಕೈ ಜೆಡಿಎಸ್ ಶಾಸಕರ ದೂರವಾಣಿ ಕರೆಗಳ ಮೇಲೆ ಇದೀಗ ಪೊಲೀಸ್ ಗುಪ್ತಚರ ಇಲಾಖೆ ನಿಗಾ ಇಟ್ಟಿದೆ. ಅಧಿಕಾರಿಗಳ ಜೊತೆ ಈಗಾಗಲೇ ಸಿಎಂ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಬಳ್ಳಾರಿ ಶಾಸಕರ ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆ. ಸರ್ಕಾರದ ನಡೆಯಿಂದ ಬಿಜೆಪಿಯ ಪ್ಲಾನ್ ಬಿ ತಂತ್ರಕ್ಕೆ ಹಿನ್ನಡೆ ಮಾಡುವುದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಕೂಡ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅಡ್ಡ ಮತದಾನದ ಮೂಲಕ ಮೂರು ಸ್ಥಾನ ಗೆಲ್ಲಲು ಬಿಜೆಪಿ ತಂತ್ರ ರೂಪಿಸಿತ್ತು. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ಅತೃಪ್ತ ಕೈ ಹಾಗೆ ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಮಾಡಲಾಗುತ್ತೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಲಭ್ಯ ಆಗಿತ್ತು. ಹಾಗಾಗಿ ಅತೃಪ್ತರ ಒಂದು ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಇನ್ನು ಅತೃಪ್ತ 22 ಶಾಸಕರ ಫೋನ್ ಟ್ಯಾಪಿಂಗ್ಗೆ ಸರ್ಕಾರ ಸೂಚನೆ ಕೊಟ್ಟಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಪರಿಷತ್ ಚುನಾವಣೆ ಮುಗಿಯುವವರೆಗೂ ಅತೃಪ್ತರ ಮೇಲೆ ಕಣ್ಗಾವಲಿಡುವುದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ತಯಾರಿಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಗುಪ್ತಚರ ಇಲಾಖೆಯಿಂದ ಕೂಡ ಇನ್ಫಾರ್ಮೇಶನ್ ಅನ್ನ ಸಿಎಂ ಪಡ್ಕೋತಾ ಇದ್ದಾರೆ. ಅಲ್ಲದೆ ಅತೃಪ್ತ ಶಾಸಕರ ಫೋನ್ ಟ್ಯಾಪಿಂಗ್ ಕೂಡ ಮಾಡಲಾಗ್ತಾ ಇದೆ. ಈ ಮೂಲಕ ಅಡ್ಡ ಮತದಾನವನ್ನ ತಪ್ಪಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ತಂತ್ರವನ್ನ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಚಿದಾನಂದ್, ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು ಪೊಲೀಸರ ಜೊತೆ ಹಾಗೆ ಗುಪ್ತಚರ ಇಲಾಖೆಯವರ ಜೊತೆ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಎಲ್ಲಾ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ರೆ ಪರಿಸ್ಥಿತಿ ಕೈಮೀರೋ ಚಾನ್ಸಸ್ ಕೂಡ ಹೆಚ್ಚಾಗಿದೆ ಅಂತ ಅನಿಸ್ತಿದೆ ಅಲ್ವಾ? ಸೌಮ್ಯಮಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಮತ್ತು ಮೈತ್ರಿ ಸರ್ಕಾರದಲ್ಲೂ ಕೂಡ ಸಂಪೂರ್ಣವಾಗಿ ಸರಿ ಇಲ್ಲ ಎಂಬ ಮಾಹಿತಿ ಈಗ ಹೊರ ಬರ್ತಿರುವಂಥದ್ದು. ಈಗಾಗಲೇ ಮೈತ್ರಿ ಸರ್ಕಾರದ ಸಚಿವರು ಮತ್ತು ಶಾಸಕರು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂಥದ್ದು, ಬಹಿರಂಗವಾಗಿ ವರ್ಗಾವಣೆ ವಿಚಾರದಲ್ಲಿ ಆವೇಶವನ್ನು ವ್ಯಕ್ತಪಡಿಸಿರುವಂಥದ್ದು ಮತ್ತು ಕೆಲ ನಾಯಕರುಗಳ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು, ಅಂದರೆ ಮೈತ್ರಿ ಸರ್ಕಾರದಲ್ಲಿ ಎಲ್ಲ ಒಂದು ಕಡೆ ಕೆಲವೇ ಒಂದು ಕುಟುಂಬಕ್ಕೆ ಸೀಮಿತವಾಗಿಂಥ ಅಧಿಕಾರ ನಡೀತಿರುವಂಥದ್ದು ಮತ್ತು ಕೆಲವರಿಗೆ ಮಾತ್ರ ರಾಜ್ಯಭಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು, ಹಾಗಾಗಿ ಉಳಿದಂಥವರು ಎಲ್ಲ ಒಂದು ಕಡೆ ಅವ್ರಿಗೆ ಕಡೆಗಣೆ ಆಗ್ತಿದೆ ಎಂಬ ಒಂದು ಮಾಹಿತಿ ಕೇಳಿ ಬರ್ತಿರುವಂಥದ್ದು. ಹಾಗಾಗಿ ಬಹುತೇಕ ಶಾಸಕರು ಇದೀಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು. ಈಗಾಗಲೇ ಸರ್ಕಾರದ ಪ್ರಮುಖ ಪ್ರಭಾವಿ ನಾಯಕರು ಕೂಡ ಕೆಲವು ಅತೃಪ್ತ ಶಾಸಕರನ್ನ ಸಮಾಧಾನ ಮಾಡೋ ಪ್ರಯತ್ನ ನಿರಂತರವಾಗಿರುವಂಥದ್ದು. ನಿನ್ನೆಯೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇರುವಂತಹ ಅನೇಕ ನಾಯಕರು ದೀರ್ಘಕಾಲ ಚರ್ಚೆ ನಡೆಸಿದ್ರು, ಚರ್ಚೆ ನಡೆಸಿ ಶಾಸಕರ ಮನವೊಲಿಸುವ ಬಗ್ಗೆ ಕೂಡ ಚರ್ಚೆ ನಡೀತು. ಆದರೆ ಇದೀಗ 100 ದಿನ ಕಳೆದ ನಂತರ ಕೂಡ ಶಾಸಕರಲ್ಲಿ ಆಕ್ರೋಶ ಮತ್ತು ಅತೃಪ್ತಿ ಮುಂದುವರೆದಿರುವಂಥದ್ದು. ಇದರ ಲಾಭವನ್ನು ಪಡೆಯಲು ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿರುವಂಥದ್ದು. ಹಾಗಾಗಿ ಬಿಜೆಪಿಗೆ ಜೊತೆ ಇರತಕ್ಕಂಥ ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಅನೇಕ ಶಾಸಕರುಗಳು ಈಗಾಗಲೇ ಒಂದ್ ಕಡೆ ಸಂಪೂರ್ಣವಾಗಿ ಬಿಜೆಪಿ ಜೊತೆ ಬರಲಿಕ್ಕೆ ಮನಸ್ಸು ಇಲ್ಲದೆ ಇರೋದು ಕೂಡ ಬಿಜೆಪಿಗೆ ಸಂಕಟ ಶುರುವಾಗಿದೆ ಅಂತ ಹೇಳಲಾಗ್ತದೆ. ಆದರೂ ಕೂಡ ಶತಾಯಗತಾಯ ಆಪರೇಷನ್ ಕಮಲ ಮಾಡಲೇಬೇಕು. ಆ ಮುಖಾಂತರ ಮತ್ತೆ ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ಹೆಬ್ಬಾಗಲಂತ ಖರ್ಚುಕೊಳ್ತಕ್ಕಂಥ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರವನ್ನು ನೀಡಬೇಕು. ಆ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕೆಂಬುದು ಬಿಜೆಪಿ ಆಕಾಂಕ್ಷೆ ಆಗಿರುವಂಥದ್ದು. ಇದಕ್ಕೆಲ್ಲ ಒಂದ್ ಕಡೆ ಪರೋಕ್ಷವಾಗಿ ಕೂಡ ಹೈಕಮಾಂಡ್ ಕೂಡ ರಾಜ್ಯ ಬಿಜೆಪಿ ಅಧ್ಯಕ್ಷ ಹಾಗೂ ವಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪನವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಯಡಿಯೂರಪ್ಪನ ಕಳೆದ 10 ದಿನಗಳಿಂದ ತಮ್ಮ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಸಭೆಗಳ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಅವರದೇ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲದೆ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಎಲ್ಲದರ ನಡುವೆ ಇದೀಗ ಅನೇಕ ಶಾಸಕರುಗಳು, ಅಂದ್ರೆ ಕಾಂಗ್ರೆಸ್ನ 10ಕ್ಕೂ ಹೆಚ್ಚು ಶಾಸಕರು ಮುಂಬೈಗೆ ಶಿಫ್ಟ್ ಆಗ್ತಾರೆ ಎಂಬ ವದಂತಿ ಕೇಳಿ ಬಂದಿರುವಂಥದ್ದು ಸೌಮ್ಯಮಳಲ್ಲಿ. ಅಲ್ಲದೆ ಅನೇಕ ಶಾಸಕರುಗಳು ಇದೀಗ ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಇದರಿಂದ ಟೆನ್ಷನ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸೌಮ್ಯಮಳಲ್ಲಿ ಗುಪ್ತಚರ ಇಲಾಖೆಯಿಂದ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡೆದಿದ್ದಾರೆ. ಒಂದು ಕಡೆ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಅವರ ತಂಡದ ಮಾಹಿತಿ, ಅಂದ್ರೆ ಅವರ ಚಲನವಲನಗಳು, ಅವರು ಏನ್ ಮಾಡ್ತಿದ್ದಾರೆ, ಅವರ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಸೌಮ್ಯಮಳಲ್ಲಿ. ಮತ್ತೊಂದು ಕಡೆ ಬೆಂಗಳೂರಿನ ಪ್ರಮುಖ ಶಾಸಕರಾಗಿರ್ತಕ್ಕಂಥ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಶಾಸಕ ಎಂ ಟಿ ಬಿ ನಾಗರಾಜ್ ಹಾಗೂ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ ಅವರ ಮಾಹಿತಿಯನ್ನು ಪಡೆದಿರುವಂತದ್ದು ಮತ್ತು ಬಳ್ಳಾರಿಯ ಶಾಸಕರ ಮಾಹಿತಿಯನ್ನು ಕೂಡ ಪಡೆದಿರುವಂತದ್ದು. ಜೊತೆಗೆ ಮುಂಬೈಗೆ ಶಿಫ್ಟ್ ಆಗುವ ಸಂಬಂಧಪಟ್ಟಾಗೆ ಕೂಡ ಗುಪ್ತಚರ ಇಲಾಖೆಯಿಂದ ಇದು ನಿಜಾನ ಅಥವಾ ಈ ರೀತಿ ವೇದಿಕೆ ಸಿದ್ಧವಾಗ್ತದೆ ಎಂಬ ಮಾಹಿತಿಯನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತದೆ ಸೌಮ್ಯಮಳಲಿ. ಧನ್ಯವಾದ ಚಿದಾನಂದ್ ತಮ್ಮೆಲ್ಲ ಮಾಹಿತಿಗೆ.